ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಐದನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಇಪ್ಪತ್ತು ಇಪ್ಪತ್ನಾಲ್ಕು ಭಾಗ ಒಂದು ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಮೂರನೇ ಪಾಠ ನಮ್ಮ ಮಾತು ಕೇಳಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣದ ಅಂಶಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಪದಗಳ ಅರ್ಥ ಬಂದಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ಇದೆ ಅದಾದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಭ್ಯಾಸದ ಒಂದು ಹಂತ ಇದೆ ಸೊ ಬನ್ನಿ ನೋಡೋಣ ನಮ್ಮ ಮಾತು ಕೇಳಿ ಪಾಠ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಕಾಡಿನ ಅಧಿಪತಿ ಯಾರು ಉತ್ತರ ಆನೆ ಕಾಡಿನ ಅಧಿಪತಿ ಆನೆ ಕಾಡಿನ ಅಧಿಪತಿ ಎರಡನೇ ಪ್ರಶ್ನೆ ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಉತ್ತರ ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಮೂರನೇ ಪ್ರಶ್ನೆ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ಯಾ ದೂರು ಬರೆದವರು ಯಾರು ಎಂದು ದೂರು ಬರೆದವರು ಯಾರು ಉತ್ತರ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು ಎತ್ತು ನಾಲ್ಕನೇದಾಗಿ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಉತ್ತರ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಜಿಂಕೆ ನೆಕ್ಸ್ಟ್ ಪ್ರಶ್ನೆ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಉತ್ತರ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ ಸೊ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸ್ ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು ಮತ್ತೊಮ್ಮೆ ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು ಎರಡನೇ ಪ್ರಶ್ನೆ ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ. ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಬರೆದಿತ್ತು ಓಕೆ ನೆಕ್ಸ್ಟ್ ಪ್ರಶ್ನೆ ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸಕಡ್ಡಿ ಹಾಕಿ ಕಲುಷಿತಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು ನೆಕ್ಸ್ಟ್ ಪ್ರಶ್ನೆ ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನೂ ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು ನೆಕ್ಸ್ಟ್ ಪ್ರಶ್ನೆ ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಎಂದು ಬರೆದಿತ್ತು ಇದಿಷ್ಟು ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಾಯಿತು ಅದಾದ ಮೇಲೆ ನೆಕ್ಸ್ಟು ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ ಮೊದಲನೇ ಬಿಟ್ಟ ಸ್ಥಳ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಯನ್ನು ಗಳಿಸಿತ್ತು ಮೆಚ್ಚುಗೆಯನ್ನು ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಸಭೆಗೆ ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು ಆಕ್ರೋಶ ನಾಲ್ಕನೇದಾಗಿ ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಪರಿಶೀಲಿಸಿ ಐದನೇದಾಗಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ಎತ್ತು ಹೇಳಿತು ಇದಿಷ್ಟು ಬಿಟ್ಟ ಸ್ಥಳಗಳು ಆಯಿತು ಅದಾದಮೇಲೆ ನೆಕ್ಸ್ಟ್ ಬಂದಿದೆ ವ್ಯಾಕರಣ ಮಾಹಿತಿ ಇಲ್ಲಿ ವ್ಯಾಕರಣದಲ್ಲಿ ನಾವು ನೋಡಿರೋ ಹಾಗೆ ವಚನಗಳು ವಚನಗಳು ಅಂತ ಅಂತ ಅಂದರೆ ಇಂಗ್ಲೀಷಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳ್ತೀವಲ್ವ ಏಕವಚನ ಬಹುವಚನ ಏನಪ್ಪ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದಾರೆ ಆನೆಯು ಪ್ರಾಣಿಗಳು ಅನ್ನೋದಿದೆಯಲ್ಲ ಇಲ್ಲಿ ಎಕ್ಸಾಂಪಲ್ಸ್ ಜೊತೆಗೆ ಕೊಟ್ಟಿದ್ದಾರೆ ಒಂದು ಎಂಬುದನ್ನು ಸೂಚಿಸುತ್ತದೆ ಜಿಂಕೆ ಅನ್ನೋದು ಅದೇ ಏಕವಚನ ಬೆಕ್ಕುಗಳು ಒಂದಕ್ಕಿಂತ ಹೆಚ್ಚು ಅಂತ ಸೂಚಿಸುತ್ತೆ ಅದಕ್ಕೆ ನಾವು ಬಹುವಚನ ಸಿಂಗ್ಯುಲರ್ ಅಂತ ಅಂದರೆ ಏಕವಚನ ಪ್ಲೂರಲ್ ಅಂತ ಅಂದರೆ ಬಹುವಚನ ಓಕೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಏಕವಚನ ಮತ್ತು ಬಹುವಚನಕ್ಕೆ ಪತ್ರ ಒಂದು ಪತ್ರ ಇದ್ದರೆ ಪತ್ರ ಬಹಳಷ್ಟು ಪತ್ರಗಳು ಇದ್ದರೆ ಪತ್ರಗಳು ನಾಯಕ ನಾಯಕರು ತಮ್ಮ ತಮ್ಮಂದಿರು ರೈತ ರೈತರು ಓಕೆ ನೆಕ್ಸ್ಟ್ ಬರೋಣ ವ್ಯಾಕರಣ ಒಂದು ಮಾಹಿತಿಗೆ ಸಂಬಂಧಿಸಿದಂತಹ ಭಾಷಾಭ್ಯಾಸ ಇಲ್ಲಿ ವಚನ ಬದಲಿಸಿ ಬರೆಯಿರಿ ಅಂತ ಅಂದರೆ ಏಕವಚನದಲ್ಲಿದ್ದರೆ ಅದನ್ನು ಬಹುವಚನಕ್ಕೆ ತೊಗೊಂಬರ್ರಿ ಬಹುವಚನದಲ್ಲಿದ್ದರೆ ಅದನ್ನು ಏಕವಚನಕ್ಕೆ ಬದಲಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಇದೆ ಸೊ ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಅಣ್ಣಂದಿರು ಅಂತಂದರೆ ಬಹಳ ಜನ ಅಣ್ಣಂದ್ರಿದ್ರೆ ಅವರಿಗೆ ನಾವು ಅಣ್ಣಂದಿ ಅಂತೀವಿ ಒಬ್ಬನೇ ಅಣ್ಣ ಇದ್ದರೆ ಅವನಿಗೆ ಅಣ್ಣ ಅಂತೀವಿ ಸೊ ಇಲ್ಲಿ ಬಹುವಚನದಿಂದ ಏಕವಚನಕ್ಕೆ ಬಂದಿದ್ವಿ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಮಿತ್ರರು ಮಿತ್ರ ಅದು ಅವು ನೀವು ನೀನು ಇದಿಷ್ಟು ನಮ್ಮ ಒಂದು ಐದನೇ ತರಗತಿಯ ಪಾಠದ ಹೆಸರು ನಮ್ಮ ಮಾತು ಕೇಳಿ ಈ ಪಾಠಕ್ಕೆ ಸಂಬಂಧಿಸಿದಂಥ ಕಂಪ್ಲೀಟ್ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಭ್ಯಾಸ ಬಿಟ್ಟ ಸ್ಥಳ ಎಲ್ಲ ಸೇರಿಸಿ ಈ ಒಂದು ವಿಡಿಯೋದಲ್ಲಿದೆ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು